सिद्धू क्षेत्र संकट कोलारा टू वरुण बादामी टू कोलार कोलार टू वरुण अंत हेळबहुदु इदु प्री प्लान्ड अथवा भयान अथवा अदरल्ली एनादरू स्ट्राटजी अडगिदावा अन्नोदु सद्यक्किरुवंत चर्चे ಕೋಲಾರದಿಂದ ಸ್ವಕ್ಷೇತ್ರ ವರುಣದತ್ತ ಸಿದ್ದರಾಮಯ್ಯ ಚಿತ್ತ ನೆಟ್ಟಿದ್ದಾರೆ. ಸಿದ್ದರಾಮಯ್ಯ ಯೂಟರ್ನಿಂದ ಕೈ ನಾಯಕರ ಪರದಾಟ ಕೂಡ ಒಂದು ಕಡೆ ಜಾಸ್ತಿ ಆಗಿದೆ. ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಚೆಕ್ಮೇಟು, ಮತ್ತೊಂದು ಕಡೆ ಬೆಂಬಲಿಗರಿಗೆ ಶಾಕು. ಸಿದ್ದರಾಮಯ್ಯ ನಾಮಬಲದಲ್ಲಿ ಗೆದ್ದು ಬರೋಕೆ ಯೋಜನೆ ಹಾಕ್ಕೊಂಡಿದ್ದವರಿಗೆ, ಯೋಜಿಸಿದ್ದವರಿಗೆ ಖಂಡಿತವಾಗ್ಲೂ ಇದು ಒಂದು ರೀತಿ ಹಿನ್ನಡೆ ಅಂತ ಹೇಳಬಹುದು. ತಮ್ಮ ರಾಜಕೀಯ ಲಾಭಕ್ಕಾಗಿ ಸಿದ್ದರಾಮಯ್ಯ ಅವರನ್ನು ಅಲ್ಲಿಯ ನಾಯಕರು ಆಹ್ವಾನಿಸಿದ್ರು ಅನ್ನೋದು ರಾಜಕೀಯ ಲೆಕ್ಕಾಚಾರ. ಓಕೆ, ಕೋಲಾರ ಜಿಲ್ಲೆಯಲ್ಲಿ ಪಾರುಪತ್ಯ ಮೆರೆಯೋಕೆ ರಮೇಶ್ ಕುಮಾರ್ ಮುಂದಾಗಿದ್ದರು. ರಮೇಶ್ ಕುಮಾರ್ ಅವರ ಬಹಳ ಆತ್ಮೀಯರು ಸಿದ್ದರಾಮಯ್ಯ, ಅತ್ಯಾಪ್ತರು. ಎರಡು ಬಾರಿ ಸತತವಾಗಿ ರಮೇಶ್ ಕುಮಾರ್ ಅವರು ಜಯಭೇರಿ ಬಾರಿಸಿದ್ದಾರೆ. ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಈ ಬಾರಿ ಒಂದು ರೀತಿ ಸವಾಲಿದೆ, ಹೀಗಾಗಿ ಸಿದ್ದರಾಮಯ್ಯ ಅವರನ್ನ ಕರೆಸಿ ಪ್ರಭಾವ ಹೆಚ್ಚಿಸ್ಕೊಳ್ಳೋಕೆ ಮುಂದಾಗಿದ್ದರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್. ಮಾಲೂರಿನ ಕೆವೈ ನಂಜೇಗೌಡ, ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ, ಸಿದ್ದುಗಾಗಿ ಕ್ಷೇತ್ರ ತ್ಯಾಗ ಮಾಡಿದ್ದಂಥ ಕೋಲಾರದ ಶ್ರೀನಿವಾಸ್ ಗೌಡ ಜೆಡಿಎಸ್ನವರು. ಸಿದ್ದರಾಮಯ್ಯ ಅವರನ್ನು ಈ ಸಂದರ್ಭದಲ್ಲಿ ಕರೆತಂದು ಬೀಗ್ತಾ ಇದ್ದ ಶಾಸಕರಿಗೂ ಕೂಡ ಇದೊಂದು ರೀತಿ ಆಘಾತ ಆಗಿದೆ. ಸಿದ್ದರಾಮಯ್ಯ ನೆರಳಿನಲ್ಲಿ ಅನಾಯಾಸವಾಗಿ ಗೆಲ್ಲುವ ವಿಶ್ವಾಸ ಹೊಂದಿದ್ದಂಥ MLAಗಳು ಈಗ ಒಂದು ರೀತಿ ಗೊಂದಲಕ್ಕೀಡಾಗಿದ್ದಾರೆ. ಈಗ ಕೋಲಾರ ಕೈ ಶಾಸಕರ ಲೆಕ್ಕಾಚಾರ ಎಲ್ಲ ಉಲ್ಟಂ ಪಲ್ಟ ಆಗಿದೆ. ಒಂದು ತಿಂಗಳಲ್ಲಿ ತಮ್ಮ ಶಕ್ತಿ ಸಾಮರ್ಥ್ಯ ಪಣಕ್ಕಿಡಬೇಕಾದಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧಿಸದಿರೋ ಬಗ್ಗೆ ವದಂತಿ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಬಾಲಹಳ್ಳಿ ಗೋವಿಂದೇಗೌಡ ಪ್ರತಿಕ್ರಿಯಿಸಿದ್ದಾರೆ. ಸಿದ್ದರಾಮಯ್ಯ ಸ್ಪರ್ಧೆ ಗೊಂದಲಕ್ಕೆ ಶೀಘ್ರದಲ್ಲೇ ತೆರೆಬೀಳಲಿದೆ. ಸಿದ್ದರಾಮಯ್ಯ ಅವರನ್ನು ಗೆಲ್ಲಿಸಲು ಕೋಲಾರ ಕ್ಷೇತ್ರದ ಕಾಂಗ್ರೆಸ್ಸಿಗರು ಸನ್ನದ್ಧರಾಗಿದ್ದಾರೆ. ಹೈಕಮಾಂಡ್ ಸೂಚಿಸೋ ಕಡೆ ಸಿದ್ದು ಸ್ಪರ್ಧಿಸೋದು ಅನಿವಾರ್ಯ. ಸಿದ್ದರಾಮಯ್ಯ ಸ್ಪರ್ಧೆ ಇತ್ಯರ್ಥವಾದ ನಂತರ ಕ್ಷೇತ್ರದ ಆಕಾಂಕ್ಷಿಗಳು ಮುನ್ನೆಲೆಗೆ ಬರ್ತಾರೆ. ಪ್ರಸ್ತುತ ಕೋಲಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಂಘಟನೆ ಸದೃಢವಾಗಿ ಬೆಳೆದಿದೆ. ಕೋಲಾರ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಬ್ಯಾಲಹಳ್ಳಿ ಗೋವಿಂದೇಗೌಡರ ಹೇಳಿಕೆ. ಕ್ಷೇತ್ರದ ಆಯ್ಕೆ ಸ್ಪರ್ಧೆ ಬಗ್ಗೆ ದೊಡ್ಡ ಚರ್ಚೆ ನಡೀತಾ ಇದೆ. ಅವರ ಆಯ್ಕೆಯಲ್ಲಿ ಕೋಲಾರು ಒಂದಾಗಿತ್ತು. ಅವರ ಆಯ್ಕೆಯಲ್ಲಿ ಬಾದಾಮಿ, ವರುಣ, ಕೋಲಾರು ಒಂದಾಗಿತ್ತು. ಕೋಲಾರ್ಗೆ ಸತತವಾಗಿ 3 ಸರಿ ಬಂದು ಹೋಗಿದ್ರು, 4ನೇ ಸರಿ. ನಿನ್ನೆ ಇವತ್ತು ಅವ್ರದ್ದು ಭೇಟಿ ನೀಡಿ. ಸಿದ್ದರಾಮಯ್ಯ ಸಾಹೇಬ್ರು ಇನ್ನೂ ತೀರ್ಮಾನ ಮಾಡಿಲ್ಲ, ಬರಲ್ಲ ಅಂತ ತೀರ್ಮಾನ ಮಾಡಿ. ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಸಂಸ್ಕೃತಿ ಇದೆ. ಕಾಂಗ್ರೆಸ್ ಸಿದ್ದರಾಮಯ್ಯನವರನ್ನ 224 ಕ್ಷೇತ್ರದಲ್ಲಿ ಮೀಸಲು ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರು ಸ್ಪರ್ಧಿಸಲಾಗಲ್ಲ. ಇನ್ನು ಮಿಕ್ಕಿದ್ದ ಎಲ್ಲಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವಂತ ಹಕ್ಕು ಅವ್ರಿಗಿದೆ, ಅವ್ರಿಗೆ ಆ ಶಕ್ತಿನೂ ಇದೆ. ಸಿದ್ದರಾಮಯ್ಯ ಸಾಹೇಬ್ರು ನಿನ್ನೆ ಅವರು ಮಾತಾಡ್ತಾ ಏನ್ ಹೇಳಿದ್ದಾರೆ ಅಂದ್ರೆ, ನನ್ನ ಆಯ್ಕೆ ಹೈಕಮಾಂಡ್ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ಟಿಕೆಟ್ ಹಂಚಿಕೆ ಕಸರತ್ತು ಚುರುಕುಗೊಂಡಿದೆ. AICC ಎಲೆಕ್ಷನ್ ಕಮಿಟಿ ಸಭೆ ಮುಗಿಸಿ ಬಂದಿದ್ದಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ನಿವಾಸಕ್ಕೆ ಈಗಾಗಲೇ ಟಿಕೆಟ್ ಆಕಾಂಕ್ಷಿಗಳು ದೌಡಾಯಿಸ್ತಾ ಇದ್ದಾರೆ, ಲಾಬಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಲೆಕ್ಷನ್ ಕಮಿಟಿ ಸಭೆಯಲ್ಲಿ ಟಿಕೆಟ್ ಖಚಿತವಾಗಿಲ್ಲ ಅನ್ನುವ ಆತಂಕ ಕೂಡ ಹಲವರಲ್ಲಿದೆ. ಹರಿಹರ ಶಾಸಕ ರಾಮಪ್ಪ ಸಿದ್ದರಾಮಯ್ಯ ನಿವಾಸಕ್ಕೆ ಭೇಟಿ ಕೊಟ್ಟರು. ಕಲಘಟಗಿ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಸಂತೋಷ್ ಲಾಡ್ ಕೂಡ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ದಾರೆ. ಈಗಾಗಲೇ ಈ ಆಸ್ಪಿರೆಂಟ್ಸ್ ಟಿಕೆಟ್ ಆಕಾಂಕ್ಷಿಗಳು ಸಿದ್ದರಾಮಯ್ಯ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ. ಗೋವಿಂದರಾಜನಗರ ಟಿಕೆಟ್ ಆಕಾಂಕ್ಷಿ ಪ್ರಿಯಾ ಕೃಷ್ಣ ಕೂಡ ಭೇಟಿ ನೀಡಿದ್ದಾರೆ. ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.